ಮುಹೂರ್ತದಲ್ಲಿ ಎಲ್ಲರೂ ಸಿಕ್ಕಿದ್ವಿ ಮತ್ತೆ ಎಷ್ಟು ಬೇಗ ಭೇಟಿ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಇವತ್ತೊಂದು ಸರ್ಪ್ರೈಸ್ ಪ್ರೆಸ್ ಮೀಟ್ ಆಗಿದೆ ಭಾಳ ಸಂತೋಷ ಪ್ರೆಸ್ ಮೀಟ್ ಬಹುಶಃ ನಮ್ಮ ಪ್ರೊಡ್ಯೂಸರ್ ಸೆಟ್ಟಿಸ್ ಚೆನ್ನಾಗಿ ಹಾಕಿದ್ದೀನಿ ಎಲ್ಲರೂ ನೋಡಲಿ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಮಾಡ್ತಿದ್ದಾರೆ ಬಟ್ ಅದು ಒಳ್ಳೇದು ಯಾಕಂದರೆ ನಾನು ಸೆಟ್ ನೋಡಿದಾಗ ನನಗೆ ಒಂದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಫೋನಲ್ಲಿ ತೋರಿಸಿದ್ರು ಬಟ್ ಇಲ್ಲಿ ಬಂದು ನೋಡಿದಾಗ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ತುಂಬ ರಿಸರ್ಚ್ ಮಾಡಿ ಪ್ರತಿಯೊಂದು ಸೂಕ್ಷ್ಮತೆ ಅಂದರೆ ಸಣ್ಣ ಸಣ್ಣ ವಿಷಯಗಳು ಪರ್ಫೆಕ್ಟ್ ಆಗಿದೆ ಅಂದರೆ ಒಂದು ಆ್ಯಕ್ಚುಯಲ್ ಕಂಟ್ರೋಲ್ ರೂಮನ್ನು ನೀವು ನೋಡಿದ್ರೆ ಅಲ್ಲಿ ಏನು ಅಟ್ಮಾಸ್ಫಿಯರ್ ಇರುತ್ತೆ ಅದನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸೊ ತುಂಬ ಸಂತೋಷ ಸಾಧಾರಣವಾಗಿ ನಾವು ಮೊದಲನೇ ದಿವಸ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಅಂದ್ಕೊಳ್ತೀವಿ ಮೊದಲನೇ ದಿವಸ ಸ್ಲೋ ಆಗಿ ಕೆಲಸಗಳೆಲ್ಲ ಆಗುತ್ತೆ ಎಲ್ಲ ಒಂದು ಟೀಮ್ ಫಾರ್ಮ್ ಆಗುತ್ತೆ ಒಂದು ಬಾಂಡ್ ಬೆಳೀತೆ ಅಲ್ಲಿಂದ ಕೆಲಸ ಬೇಗ ಬೇಗ ಆಗುತ್ತೆ ಅಂತ ಬಟ್ ಇಲ್ಲಿ ಆಶ್ಚರ್ಯವಾಗಿದೆ ನನಗೆ ಬಂದಿದ್ದ ಮೊದಲನೇ ದಿವಸನೇ ಕೆಲಸ ಪಟ 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 ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಲೋಹಿತ್ ಅವರು ಅವ್ರು ಹೆದರಿಕೆ ಹೆದರಿಕೆ ಅಂತಾರೆ ನಾನು ನೋಡಿದ್ರೆ ಹೆದರು ಹೆದರಿಕೆ ಆಗುತ್ತೆ ಸೊ ಬಟ್ ಲೋಹಿತ್ ಅವರು ತುಂಬ ಒಳ್ಳೆ ಕೆಲಸಗಾರ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ ಈ ಕಥೆಯಲ್ಲಿ ಬರುವ ಅಂಶಗಳನ್ನು ಛಾಯಾಗ್ರಾಹಕರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬಹಳ ವಿಭಿನ್ನವಾದಂಥ ಒಂದು ಲೈಟಿಂಗ್ ನಾನು ಈ ಈ ಥರದ ಲೈಟಿಂಗಲ್ಲಿ ಮೊದಲನೇ ಬಾರಿಗೆ ಕೆಲಸ ಮಾಡ್ತಿರೋದು ಆ್ಯಂಡ್ ತುಂಬ ಖುಷಿ ಕೊಡುವಂಥ ವಿಷಯ ಅಂದರೆ ತಂದೆ ಜೊತೆ ಮತ್ತು ಆ್ಯಕ್ಟಿಂಗ್ ಮಾಡೋ ಚಾನ್ಸ್ ಸಿಗೋದು ಮೊದಲನೇ ದಿವಸ ಸಾಕಷ್ಟು ಭಯ ಇರುತ್ತೆ ನಾವು ಎಕ್ಸಾಮಲ್ಲಿಗೆ ಪಾಠ ಕಲಿದ ಎಕ್ಸಾಮ್ಗೆ ಹೋದರೆ ಹೆಂಗಿರ್ತೀವಿ ಆ ಥರ ಒಂದು ಭಯ ಇರುತ್ತೆ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಮೂರನೇ ದಿವಸಕ್ಕೆ ಬಟ್ ಅವ್ರ ಪಕ್ಕದಲ್ಲಿ ಫ್ರೇಮಲ್ಲಿ ನಿಲ್ಲದೆ ಒಂದು ಅದೃಷ್ಟ ಆ್ಯಂಡ್ ಸಾಧು ಸರ್ ಸಾಕಷ್ಟು ಸಿನಿಮಾಗಳಲ್ಲಿ ಜೊತೆ ಕೆಲಸ ಮಾಡಿದ್ದೀವಿ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಬಟ್ ನಮ್ಮ ಜರ್ನಿ ಸಾಕಷ್ಟು ಸಿನಿಮಾಗಳಲ್ಲಿದೆ ಈಗ ರಿಲೀಸ್ ಆಗ್ತಿರೋ ಅರ್ಜುನ್ ಗೌಡ ಅಲ್ಲೂ ಒಂದು ಹಾಂ ಫ್ರಮ್ ದ ಫಸ್ಟ್ ಫಿಲ್ಮ್ ಮೊದಲನೇ ಸಿನಿಮಾ ಸಿಕ್ಸರಿಂದ ನೀವು ಇವತ್ತಿನವರೆಗೂ ಕೆಲಸ ಮಾಡ್ತಾ ಬಂದಿದ್ದೀವಿ ಅರ್ಜುನ್ ಗೌಡಲ್ಲಿ ಕೂಡ ಒಂದು ಸೂಪರ್ ಪಾತ್ರ ಇದೆ ಸರ್ ಅದು ಸೊ ಓವರಾಲ್ ಒಂದು ತುಂಬ ಪಾಸಿಟಿವ್ ನೋಟಲ್ಲಿ ಸಿನಿಮಾನ ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಂ ಎಕ್ಸಾಕ್ಟ್ಲಿ ನಾನು ಮಾಫಿಯಾ ಅಂದರೆ ಸಾಧಾರಣವಾಗಿ ಈಗ ನಾವು ಇನ್ಸ್ಪೆಕ್ಟರ್ ವಿಕ್ರಮಲ್ಲೂ ತೋರಿಸಿದ್ವಿ ಒಂದು ಡ್ರಗ್ ಮಾಫಿಯಾ ನಡೀತಾ ಇರುತ್ತೆ ಅಂತ ಬಟ್ ಇಲ್ಲಿ ಒಂದು ತುಂಬ ಹೊಸ ರೀತಿ ನನಗೆ ಗೊತ್ತಿಲ್ಲದಿರುವಂಥ ಸಾಕಷ್ಟು ಒಂದು ಬ್ಲ್ಯಾಕ್ ಮಾರ್ಕೆಟ್ ಸೇಲ್ಸ್ ಆಗಿರ್ಬೋದು ಬೇರೆ ಥರದ್ದು ಒಂದು ಮಾಫಿಯಾ ಇದೆ ನಾನು ಇಲ್ಲಿ ಹೇಳಿದ್ರೆ ಅದು ಮಜಾ ಹೋಗ್ಬಿಡುತ್ತೆ ವಿಜುವಲಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಬಟ್ ನನಗೆ ಗೊತ್ತಿಲ್ಲದಿರಲಿಲ್ಲ ಈ ಥರದ್ದು ಮಾಫಿಯಾ ಇದೆ ಈ ಥರ ನಡೆಯುತ್ತೆ ಅಂತ ಬಟ್ ಅದು ತುಂಬ ಹೊಸದಾಗಿರುತ್ತೆ ನಮ್ಮ ಸಿನಿಮಾಲ್ಲಿ ತುಂಬ ತುಂಬ ವಿಭಿನ್ನ ಅಂದರೆ ಅಲ್ಲೂ ಪೊಲೀಸ್ ಆಫೀಸರ್ ಇಲ್ಲೂ ಪೊಲೀಸ್ ಆಫೀಸರ್ ಆದರೆ ಪಾತ್ರದಲ್ಲಿ ಬಹಳ ವಿಭಿನ್ನತೆ ಇದೆ ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಅವನು ತುಂಬ ಹುಡುಗಾಟ ಅವನಿಗೆ ಅವನು ಕರೆಕ್ಟಾಗಿ ಶೇವು ಮಾಡಿರಲ್ಲ ಒಂದು ಕಾಲೇಜ್ ಹುಡುಗನ ಥರ ಬಂದು ಪೊಲೀಸ್ ಕೆಲಸ ಮಾಡ್ತಿರ್ತಾನೆ ಬಟ್ ನಿಷ್ಠೆಯಿಂದ ಮಾಡ್ತಿರ್ತಾನೆ ಅದೊಂದು ಹ್ಯೂಮರಸ್ ಕ್ಯಾರೆಕ್ಟರ್ ಇಲ್ಲಿ ಅವನು ಪೊಲೀಸ್ ಆಗಬೇಕು ಅನ್ನೋದು ಒಂದು ಗುರಿ ಜೊತೆ ಸಾಕಷ್ಟು ಹುಮ್ಮಸ್ಸು ಆ್ಯಂಡ್ ಇದು ಒಂದು ಸ್ವಲ್ಪ ಒಂದು ಸ್ಟರ್ನ್ ಕ್ಯಾರೆಕ್ಟರ್ ಸೊ ಆ ಪಾತ್ರಕ್ಕೆ ಈ ಪಾತ್ರಕ್ಕೆ ತುಂಬ ವಿಭಿನ್ನತೆ ಇರುತ್ತೆ ನೋಡೋಕ್ಕೆ ಸ್ಕ್ರೀನ್ ಮೇಲೆ ಇದೆ ಸರ್ ಆ್ಯಕ್ಷನ್ ಇದೆ ಒಂದು ಆ್ಯಕ್ಷನ್ ಫಾಸ್ಟ್ ಪೇಸ್ ಸಿನಿಮಾ ಈ ಸೆಟ್ ಲೆವೆನ್ ಡೇಸ್ ಈ ಸೆಟ್ಟಲ್ಲಿ 11 ದಿವಸ ಶೂಟಿಂಗ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಹೇಳ್ಬಿಡಿ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಇಲ್ಲಿ ಬನ್ನಿ ಮಿತ್ರರಿಗೆ ಪ್ರಜ್ಜು